ದುನಿಯಾ ವಿಜಿ ಹೆಂಡತಿಯರ ಮಾರಾಮಾರಿ ನಡೆದಿರುವಂಥದ್ದು, ಇದು ಸವತಿ ಮತ್ಸರ ಅನ್ಬೇಕಾ ಅಥವಾ ಮಾತೃಪ್ರೇಮ ಅನ್ಬೇಕಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ದುನಿಯಾ ವಿಜಿ ಮೊದಲನೇ ಪತ್ನಿ ನಾಗರತ್ನರನ್ನು ಬಿಟ್ಟು ಎರಡನೇ ಮದುವೆ ಮಾಡಿಕೊಂಡು ಕೀರ್ತಿ ಗೌಡ ಜೊತೆಗೆ ರಾಜರಾಜೇಶ್ವರಿ ನಗರದಲ್ಲಿ ಬದುಕೋಗೋದಕ್ಕೆ ಪ್ರಾರಂಭಿಸಿದ ನಂತರ ದುನಿಯಾ ವಿಜಿ ಮೊದಲನೇ ಪತ್ನಿಯಿಂದ ಪಡೆದ ಮಗ ಅವರ ಜೊತೆಗೆ ಇರ್ತಾ ಇದ್ರು. ಕೀರ್ತಿ ಗೌಡ ಮತ್ತು ದುನಿಯಾ ವಿಜಿ ಜೊತೆಗೆ ಇರ್ತಾ ಇದ್ದಂಥದ್ದು ನಿನ್ನೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಲಿಮಿಟ್ಸ್ನಲ್ಲಿ ನಡೆದ ಗಲಾಟೆಯ ಸುದ್ದಿ ಕೇಳಿದ ನಂತರ ನಾಗರತ್ನ ಅವರು ಮಗನ ಬಗ್ಗೆ ಚಿಂತಿತರಾಗ್ತಾರೆ. ಕೀರ್ತಿ ಗೌಡ ಮನೆಗೆ ಹೋಗಿ ಮಗ ಎಲ್ಲಿ ಅಂತ ಕೇಳಿದ್ರೆ ಮನೆಯಲ್ಲಿ ಮಗ ಇಲ್ಲ, ಮಗನ ಕಾರಣಕ್ಕಾಗಿಯೇ ನಿನ್ನೆ ಅಷ್ಟು ದೊಡ್ಡ ಗಲಾಟೆ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ನಂತರ ಕೀರ್ತಿ ಗೌಡ ವಿರುದ್ಧ ನಾಗರತ್ನ ಕೂಗಾಡ್ತಾರೆ. ನೀನು ಒಂದು ಹೆಣ್ಣ, ನನ್ನ ಮಗನನ್ನ ಯಾಕೆ ಹೊರಗಡೆ ಕಳಿಸ್ತೀಯ, ಆತನ ಭವಿಷ್ಯದ ಜೊತೆ ಚಲ್ಲಾಟ ಆಡಬೇಡ ಅಂತ. ಆ ಹಂತದಲ್ಲಿ ಕೀರ್ತಿ ಗೌಡ ನನ್ನನ್ನು ಹೊಡೆದಿದ್ದಲ್ಲದೆ ಬೌನ್ಸರ್ಗಳನ್ನು ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿಸಿದ್ರು ಅನ್ನುವ ದೂರನ್ನ ನಾಗರತ್ನ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ನೀಡಿರುವಂಥದ್ದು. ಈಗ ನಾಗರತ್ನ ನೀಡಿದ ದೂರಿನ ಆಧಾರದ ಮೇಲೆ ಕೀರ್ತಿ ಗೌಡರನ್ನ ಕರೆಸಿಕೊಂಡು ಹೇಳಿಕೆಯನ್ನ ಪಡೀತಾ ಇದ್ದಾರೆ ಗಿರಿನಗರ ಪೊಲೀಸರು. ಈಗ ಇರುವ ಕುತೂಹಲ, ಕೌಂಟರ್ ಕಂಪ್ಲೇಂಟ್ ಕೊಡ್ತಾರ ಕೀರ್ತಿ ಗೌಡ ನಾಗರತ್ನ ವಿರುದ್ಧ? ನಾಗರತ್ನರಿಂದ ಪಡೆದಿರುವ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿರುವ ಗಿರಿನಗರ ಪೊಲೀಸರು ಆ ಎಫ್ಐಆರ್ ನ ಆರೋಪಿ ಕೀರ್ತಿ ಗೌಡರಿಗೆ ಸಮನ್ಸ್ ಮಾಡಿದ್ದಾರೆ. ಕೀರ್ತಿ ಗೌಡ ಗಿರಿನಗರ ಪೊಲೀಸ್ ಠಾಣೆಗೆ ಬಂದು ತಮ್ಮ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಶ್ರೀನಿವಾಸ್ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರಿನಗರ ಪೊಲೀಸ್ ಠಾಣೆಯಿಂದಲೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ನಾಗರತ್ನ ಇನ್ನು ಸ್ಟೇಷನ್ ನಲ್ಲಿ ಇದ್ದಾರಾ ಹೊರಟಿದಾರಾ? ಅಜಿತ್, ಈಗ ನಾಗರತ್ನ ಅವರು ಸ್ಟೇಷನ್ ಅಲ್ಲಿಲ್ಲ, ಆದ್ರೆ ಕೀರ್ತಿ ಅವರ ಹೇಳಿಕೆಯನ್ನ ಈಗಾಗಲೇ ಕೂಡ ಪೊಲೀಸರು ಪಡ್ಕೊಂತ ಇರುವಂತದ್ದು. ನಾಗರತ್ನ ಅವರು ಏನು ಸಂಜೆನೆ ಅವ್ರ ಕಂಪ್ಲೇಂಟ್ ನ ದಾಖಲು ಕೂಡ ಸಲ್ಲಿಸಿ ಒಂದು ಎಫ್ಐಆರ್ ಕಾಪಿನ ಪ್ರತಿನ ಪಡ್ಕೊಂಡು ಅವ್ರ ಮನೆಗೆ ಹೋಗಿರುವಂತದ್ದು. ಸದ್ಯ ಈಗ ಕೀರ್ತಿಯನ್ನ ಈಗಾಗಲೇ ಕೂಡ 1.5 ಗಂಟೆಗೆ ಹೆಚ್ಚಿನ ಕಾಲ ವಿಚಾರಣೆಗೆ ಒಳಪಡಿಸುವಂತ ಪೊಲೀಸರು ಹಾಕಿ ಹೇಳಿಕೆಯನ್ನ ಪಡ್ಕೊಂತಿದ್ದಂಥದ್ದು. ಆದ್ರೆ ಹೇಳಿಕೆಯಲ್ಲಿ ಈಗಾಗಲೇ ಕೂಡ ಕೀರ್ತಿಯವರು ಹೇಳಿಕೆ ಕೊಟ್ಟರು, ನಾನು ಯಾರ ಮೇಲೂ ಹಲ್ಲೆ ಮಾಡಿಲ್ಲ, ಮತ್ತೆ ನನ್ನ ಮೇಲೆ ಆ ನಾಗರತ್ನ ಹಲ್ಲೆ ಮಾಡಿದ್ರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಅಜಿತ್, ಈಗಾಯ್ತು, ನಾಗರತ್ನ ಅವರಿಗೆ ಗಾಬರಿ ಆಗಿದ್ದೆ ಮಗ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ. ಮಗ ಎಲ್ಲಿದ್ದಾನೆ ಈಗ, ಸುರಕ್ಷಿತವಾಗಿದ್ದಾನ ಅವನು? ಅಜಿತ್, ಈಗ ಮಗ ಸುರಕ್ಷಿತವಾಗಿದೆ ಅಂತ ಮಾಹಿತಿ ಇದ್ರೆ, ಆದ್ರೆ ಎಲ್ಲಿದ್ದಾನೆ ಮತ್ತೆ ಯಾರು ಬಳಿದಾನೆ ಅಂತ ಕೂಡ ಮಾಹಿತಿ ಇಲ್ಲ. ಒಂದು ಮೂಲಗಳ ಪ್ರಕಾರ ಏನು ದುನಿಯಾ ವಿಜಿ ತಂದೆ ತಾಯಿ ಕೂಡ ದುನಿಯಾ ವಿಜಿ ಮತ್ತೆ ಕೀರ್ತಿ ಅವರೊಂದಿಗೆ ಒಟ್ಟಿಗೆ ಇರುವಂತದ್ದು. ಏನ್ ಕೀರ್ತಿ ಅವ್ರನ್ನ ಕರ್ಕೊಂಡ್ಬಂದಂತದ್ದೇ ದುನಿಯಾ ವಿಜಿ ಅವರ ತಂದೆ ಅವ್ರ ಕಾರಲ್ಲೇ ಕರ್ಕೊಂಡ್ಬಂದಿದ್ರು, ಮತ್ತೆ ಅವ್ರ ಬಳಿಲೇ ಏನು ಮಗ ಇದ್ದಾನೆ ಅಂತ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯ ಈಗಾಗಲೇ ಕೂಡ ದುನಿಯಾ ವಿಜಿ ತಂದೆಯವರು ಕೂಡ ಠಾಣೆಯಿಂದ ಹೊರಟಿರುವಂತದ್ದು. ಠಾಣೆ ಅವರು ಕೂಡ ಇಲ್ಲ, ಠಾಣೆ ಒಳಗಡೆ ಏನು ಈಗ ವಿಚಾರಣೆ ನಡೆಸುವಂತದ್ದು, ಕೀರ್ತಿ ಒಬ್ಬರೇ ಠಾಣೆ ಒಳಗಡೆ ವಿಚಾರಣೆಗೆ ಒಳಪಟ್ಟಿರುವಂತದ್ದು. ಆಕೆ ಹೇಳಿಕೆಯನ್ನ ಈಗಾಗಲೇ ಕೂಡ ಪೊಲೀಸರು ನಮೂದಿಸ್ಕೋತಿರುವಂತದ್ದು. ಓ, ಅಂದ್ರೆ ದುನಿಯಾ ವಿಜಿ ತಂದೆ ಕೂಡ ತಮ್ಮ ಎರಡನೇ ಸೊಸೆ ಜೊತೆಗಿದ್ದಾರೆ? ಹೌದು, ಖಂಡಿತವಾಗ್ಲೂ ಜೊತೆ ದುನಿಯಾ ವಿಜಿ ತಂದೆ ಕೂಡ ತನ್ನ ಎರಡನೇ ಜೊತೆಗೆ ಇರುವಂತದ್ದು. ದುನಿಯಾ ವಿಜಿ ತಂದೆ ತಾಯಿ ಇಬ್ರು ಕೂಡ ಎರಡನೇ ಪತ್ನಿ ಜೊತೆಗೆ ಇರುವಂತದ್ದು. ಅವರ ಕುಟುಂಬ ಕಲಹಕ್ಕೂ ಕಾರಣ ಏನು, ಮೊದಲನೇ ಪತ್ನಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತಾನೆ ಕೂಡ ದುನಿಯಾ ವಿಜಿ ಕಾರಣ ಕೊಟ್ಟು ಆಕೆಯ ವಿಚ್ಛೇದನ ಪಡ್ಕೊಂಡಿದ್ದಂಥದ್ದು ಇಲ್ಲಿ ನೆನೆಸ್ಕೊಬೇಕಾಗುತ್ತೆ. ಸದ್ಯ ಕೀರ್ತಿ ಅವ್ರ ಜೊತೆಗೆ ದುನಿಯಾ ವಿಜಿ ತಂದೆಯವರೇ ಬಂದು ಒಂದು ಆಕೆಯನ್ನ ಸ್ಟೇಷನ್ ಕರ್ಕೊಂಡ್ಬಂದಿರ್ತಾರೆ. ಅದಾದ್ಮೇಲೆ ವಿಚಾರಣೆ ಏನು ತಡ ಆಗ್ತಿದೆ ಅಂತ ಸಂದರ್ಭದಲ್ಲಿ ಅವರು ಇಲ್ಲಿಂದ ಸ್ಟೇಷನ್ ಇಂದ ಹೊರಟಿರುವಂತದ್ದು. ಎಸ್, ಧನ್ಯವಾದ ಶ್ರೀನಿವಾಸ್ ನಿಮ್ಮ ಎಲ್ಲಾ ಮಾಹಿತಿಗಾಗಿ.